हाय फ्रेंड्स वेलकम बैक टू माय चैनल नानु निम्म पल्लवी इवत्तिन वीडियो दल्ली नाळे ओंदे दिन आधार कार्ड पान कार्ड के लिंक माडोदक्के सो लिंक माडोदु हेगे अंत हेळि नानु तोरिस्ता इद्दीनि मोबाइल अल्ली आगिरबहुदु अथवा सिस्टम अल्ली आगिरबहुदु यावा रीति लिंक माडबहुदु अंत हेळि तोरिस्ता इद्दीनि मत्ते ओंदसल स्टेटस न चेक माड्कोळ्ळि लिंक आगिदेया इल्वा अंत हेळिबिट्टु लिंक आगिल्ल अंद्रे ई फैलिंग अन्नु ओंदु गूगल अल्ली सर्च माडि अदक्के एंटर आगि एंटर आगिद मेले ई तर इंटरफेस ओपन आगुत्ते सो फस्ट नम्म पान कार्ड न केळुत्ते पान कार्ड न हाकिद मेले नेक्स्ट नम आधार कार्ड नंबर केळुत्ते आधार कार्ड नंबर ना एंटर माडबेकागुत्ते नेक्स्ट वीव लिंक आधार स्टेटस अंत अदर मेले क्लिक माडि क्लिक माडिद मेले अदु तोरिसुत्ते निम्म आधार संख्ये पान कार्ड जोते लिंक आगिदेया इल्वा अंत हेळिबिट्टु सो इदु लिंक आगिल्ल अदक्कोस्कर इदन्न लिंक माडबेकु नेक्स्ट ई फैलिंग इंदरे होगिबिट्टु अदरल्लि लिंक आधार अंत इरुत्ते आ फार्मेट ओपन माडबेकागुत्ते ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ತರ ಫಾರ್ಮ್ಯಾಟ್ ಓಪನ್ ಆಗುತ್ತೆ ಪ್ಯಾನ್ ಕಾರ್ಡ್ನ ಕೇಳುತ್ತೆ ಫಸ್ಟ್ ಪ್ಯಾನ್ ಕಾರ್ಡ್ನ ಎಂಟರ್ ಮಾಡಿ ನೆಕ್ಸ್ಟ್ ಆಧಾರ್ ನಂಬರ್ನ ಕೇಳುತ್ತೆ ಕೆಳಗಡೆ ಸ್ಟೆಪ್ ಅಲ್ಲಿ ನಾವು ಆಧಾರ್ ನಂಬರ್ನ ಕೂಡ ಎಂಟರ್ ಮಾಡಬೇಕಾಗುತ್ತೆ ಮೊದಲನೇದಲ್ಲಿ ಸ್ಟೇಟಸ್ ಅಲ್ಲಿ ನಾವು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ವಿ ಎರಡನೇ ಸ್ಟೆಪ್ ಅಲ್ಲಿ ನಾವು ಈಗ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡ್ತಾ ಇದ್ದೀವಿ ಕಾರ್ಡ್ ಆಧಾರ್ ಕಾರ್ಡ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಮೋಡ್ನ ಕೇಳುತ್ತೆ ಸೊ ಈ ಪೇ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಇಲ್ಲಿ ಪೇಮೆಂಟ್ ಮೋಡ್ನ ನೀವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಇಲ್ಲಿ ಮತ್ತೆ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಮತ್ತೆ ರೈಟ್ ಸೈಡಲ್ಲಿ ಕನ್ಫರ್ಮ್ ಪ್ಯಾನ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ಮತ್ತೆ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಸೊ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಆದಮೇಲೆ ಇಲ್ಲಿ ನೆಕ್ಸ್ಟು ಕೆಳಗಡೆ ಮೊಬೈಲ್ ನಂಬರ್ನ ಕೇಳುತ್ತೆ ನಂಬರ್ ಎಂಟರ್ ಆದಮೇಲೆ ಕಂಟಿನ್ಯೂ ಅಂತ ಕೊಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇ ಪೇ ಟ್ಯಾಕ್ಸ್ ಓಪನ್ ಆಗುತ್ತೆ ಅದಕ್ಕೊಂದು ನಂಬರ್ ಎಂಟರ್ ಆದಮೇಲೆ ಅದಕ್ಕೆ ಒ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ಗೆ ಆ ಮೊಬೈಲ್ ನಂಬರಿಗೆ ಬಂದಂಥ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಒ ಟಿ ಪಿನ ಎಂಟರ್ ಆದಮೇಲೆ ಸೊ ಅದು ನಮ್ಮ ಅಡ್ರೆಸ್ ಎಲ್ಲನೂ ತೋರಿಸುತ್ತೆ ಇಲ್ಲಿ ಅಡ್ರೆಸ್ನ ತೋರಿಸಿದ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇನ್ಕಮ್ ಟ್ಯಾಕ್ಸ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯಾವ ಇಯರ್ ಅಂತ ಕೇಳುತ್ತೆ 2024 25 ಅಂತ ಹೇಳಿ ಎಂಟರ್ ಮಾಡಿ ನೆಕ್ಸ್ಟ್ ಎಂಟರ್ ಮಾಡಿದ್ಮೇಲೆ ಟೈಪ್ ಆಫ್ ದ ಪೇಮೆಂಟ್ ಮೋಡ್ ಅಂತ ಕೇಳಿಸುತ್ತೆ ಅಲ್ಲಿ ಅದರ್ ರೆಸಿಪ್ಟ್ಸ್ 500 ಅಂತ ಇರುತ್ತೆ ಅದಕ್ಕೆ ಮೇಲೆ ಕ್ಲಿಕ್ ಮಾಡಿ ಅದೇನು ಅಮೌಂಟ್ ಅಲ್ಲ ಬಟ್ 500 ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸಬ್ ಟೈಪ್ ಆಫ್ ಪೇಮೆಂಟ್ ಅಂತ ಕೇಳುತ್ತೆ ಫ್ರೀ ಫಾರ್ ಡಿಲೇ ಇನ್ ಲಿಂಕಿಂಗ್ ಪ್ಯಾನ್ ಅಂಡ್ ಆಧಾರ್ ಅಂತ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ಎಷ್ಟಿದೆ ಅಂತ ಹೇಳಿಬಿಟ್ಟು ಮತ್ತು ಇವಾಗ ಪೇಮೆಂಟ್ನ ನಾವು ಯಾವ ಮೂಡಲ್ಲಿ ಮಾಡ್ತೀವಿ ಅಂತ ಡೆಬಿಟ್ ಕಾರ್ಡಲ್ಲ ಅಥವಾ ಪೇ ಟು ಬ್ಯಾಂಕ್ ಆ ರೀತಿಯಲ್ಲಿ ಮಾಡ್ತೀವಿ ಅಥವಾ ನಾವು ಇವಾಗ ಪೇಮೆಂಟ್ ಗೇಟ್ವೇನಲ್ಲೇ ನಾವು ಇವಾಗ ಮಾಡ್ತಾ ಇದ್ದೀವಿ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ SBI ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಮೌಂಟ್ನ ತೋರಿಸುತ್ತೆ ನೆಕ್ಸ್ಟು ಪೇ ನಾವು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ನೋಡಿಬಿಟ್ಟು ಟಿಕ್ ಮಾರ್ಕ್ ಹಾಕಬೇಕು ಐ ಅಗ್ರಿ ಅಂತ ಹೇಳಿಬಿಟ್ಟು ಟಿಕ್ ಮಾರ್ಕ್ ಹಾಕಿದ್ಮೇಲೆ ಸಬ್ಬಿಟ್ಟು ಬ್ಯಾಂಕ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಕೇಳುತ್ತೆ UPI ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಕೇಳಿಸುತ್ತೆ VPA ಅಥವಾ QR ಕೋಡ್ ಅಂತ ಕೇಳುತ್ತೆ QR ಕೋಡ್ ಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅದಕ್ಕೆ ಕನ್ಫರ್ಮ್ ಅಂತ ಕೊಡಿ ಕನ್ಫರ್ಮ್ ಅಂತ ಕೊಟ್ಟಿದ್ಮೇಲೆ ನಮಗೆ ಸ್ಕ್ಯಾನರ್ ಓಪನ್ ಆಗುತ್ತೆ ನೋಡಿ ಇವಾಗ ಸ್ಕ್ಯಾನರ್ ಓಪನ್ ಆಯಿತು ಸೊ ನಾವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ನಾವು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಸೊ ಇವಾಗ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ದೀವಿ 1000 ರುಪೀಸ್ನ ನಾವು ಕಟ್ತಾ ಇದ್ದೀವಿ ನೋಡಿ ಇವಾಗ ಅಮೌಂಟು ಇದಕ್ಕೆ ಕ್ರೆಡಿಟ್ ಆಗುತ್ತೆ ನೋಡಿ ನಮಗೆ ಸಕ್ಸಸ್ಫುಲಿ ಅಂತ ಬಂತು ಸೊ ನಾವು ಅಮೌಂಟ್ ಇದಕ್ಕೆ ಕಟ್ಟಿದ್ದಾಯಿತು ಯುವರ್ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲಿ ಅಂತ ಬಂತು ನೋಡಿ ಇಲ್ಲಿ ಬಂದಿದೆ ಇವಾಗ ಸ್ಟೇಟಸ್ ಸಕ್ಸಸ್ಫುಲಿ ಅಂತ ಬಂದಿದೆ ರುಪೀಸ್ 1000 ರುಪೀಸ್ ನೋಡಿ ಇವಾಗ ನಮಗೆ 1000 ರೂಪಾಯಿ ನಾವು ಕಟ್ಟಿ ಆಯಿತು ಇವಾಗ ಪೇಮೆಂಟ್ನ ನಾವು ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ಇಷ್ಟು ಅಮೌಂಟ್ನ ಕಟ್ಟಿದರೆ ನಮಗೆ ಪ್ರೊಸೆಸಿಂಗ್ ಆಗ್ತಾಯಿರುತ್ತೆ ಪ್ರೊಸೆಸಿಂಗ್ ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ತೋರಿಸ್ತೀನಿ ಬೇಕಾದರೆ ಇದನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಕೊಬೋದು ಏಕೆಂದರೆ ಅಮೌಂಟ್ ಕಟ್ಟಿದ್ದೀವಿ ಅನ್ನೋದಕ್ಕೋಸ್ಕರ ಒಂದು ಕನ್ಫರ್ಮೇಷನ್ ಇರಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಈ ಥರ ಒಂದು ಸಲ ನೋಡ್ಕೊಬೋದು ಏನೇನು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿಬಿಟ್ಟು
ನೆಕ್ಸ್ಟ್ ನಾವು ಹೋಮ್ ಪೇಜಿಗೆ ಬಂದುಬಿಟ್ಟು ಲಿಂಕ್ ಆಧಾರ್ ಅಂತ ಹೇಳಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆಧಾರ್ ನಂಬರ್ ಮತ್ತು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಆಧಾರ್ ನಂಬರ್ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇನ್ನೂ ಪ್ರೊಸೆಸಿಂಗಲ್ಲಿದೆ, ಪೇಮೆಂಟ್ ಮಾಡು, ಲಿಂಕ್ ಆಗಿರೋ ಸ್ಟೇಟಸ್ ತೋರಿಸ್ತಾ ಇಲ್ಲ. ನೆಕ್ಸ್ಟು ಇಲ್ಲಿ ನಮ್ಮ ಪ್ಯಾನ್ ಕಾರ್ಡು ಮತ್ತು ನಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಅಲ್ಲಿ ನೇಮ್ ಹಾಕಬೇಕಾಗತ್ತೆ, ಆಧಾರ್ ಕಾರ್ಡ್ ನೇಮ್ ಪರ್ಸನ್ ಇದೆಯಲ್ಲ ಆ ನೇಮನ್ನು ಹಾಕಿದ್ಮೇಲೆ ಅವ್ರ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ಒಂದ್ಸಲ ಓ ಟಿ ಪಿ ಬರೋದ್ರಿಂದ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟು ಇಸ್ ಸೆಕೆಂಡ್ ಸ್ಟೆಪಲ್ಲಿ ಐ ಅಗ್ರಿ ವ್ಯಾಲಿಡ್ ಮೈ ಆಧಾರ್ ಸ್ಟೇಟಸ್ ಅಂತ ಡೀಟೇಲ್ಸ್ ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಲಿಂಕ್ ಆಧಾರ್ ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಆಧಾರ್ ನೇಮ್ ಪ್ರೊವೈಡೆಡ್ ಡಸ್ ನಾಟ್ ಮ್ಯಾಚ್ ವಿತ್ ದ ನೇಮ್ ಆ್ಯಸ್ ಪರ್ ದ ಪ್ಯಾನ್ ಅಂತ ತೋರಿಸ್ತಾ ಇದೆ, ಪ್ಲೀಸ್ ಚೆಕ್ ಅಂತ ತೋರಿಸುತ್ತೆ. ಇಲ್ಲಿ ಇವಾಗ ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ವಿ ಅಂತೇಳಿ ಚೆಕ್ ಮಾಡ್ಕೊಬೇಕಾಗತ್ತೆ. ನಾವು ಇನ್ಶಿಯಲ್ನ ಕೂಡ ಇಲ್ಲಿ ಒಂದೊಂದು ಸ್ಪೆಲ್ಲಿಂಗು ಇನ್ಶಿಯಲ್ನ ಕೂಡ ಮಿಸ್ ಮಾಡೋ ಹಾಗಿಲ್ಲ. ನಾವು ಎಂಟರ್ ಮಾಡಿ ಕರೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಇವಾಗ ನೆಕ್ಸ್ಟು ಓ ಟಿ ಪಿ ಬರುತ್ತೆ ಅವ್ರ ಮೊಬೈಲ್ಗೆ. ಮೊಬೈಲಿಗೆ ಬಂದಂಥ ಓ ಟಿ ಪಿನ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ, ಯುವರ್ ಆಧಾರ್ ಪ್ಯಾನ್ ಲಿಂಕಿಂಗ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಆ್ಯಂಡ್ ಸೆಂಡ್ ದ ವ್ಯಾಲಿಡೇಷನ್ ಇನ್ ದ ಇನ್ ಕೇಸ್ ರಿಕ್ವೈರ್ಡ್ ಪ್ಲೀಸ್ ಚೆಕ್ ದ ಸ್ಟೇಟಸ್ ಆಫ್ಟರ್ 24 hours ಬೈ ಕ್ಲಿಂಕಿಂಗ್ ದ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಬರುತ್ತೆ. ಸೊ ಸ್ವಲ್ಪ ಟೈಮ್ ವೇಟ್ ಮಾಡಬೇಕಾಗತ್ತೆ. ಮತ್ತೆ ನೋಡಿದ್ರೆ ಲಿಂಕ್ ಆಗಿತ್ತು. ಸೊ ಸಕ್ಸಸ್ಫುಲಿ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡು. ಫ್ರೆಂಡ್ಸ್, ಸಿಸ್ಟಮ್ ಮೆಥಡ್ನ ಯೂಸ್ ಮಾಡ್ಕೊಂಡು ನೀವು ಕೂಡ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ. ಅದಷ್ಟು ಬೇಗ ಇನ್ನೊಂದೇ ದಿನ ಇರೋದು, ಲಾಸ್ಟು 30 June. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ, ಆದಷ್ಟು ಬೇಗ ಮೊಬೈಲಲ್ಲೇ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.